ನಾವು ನಾಲ್ಕು ಜನರ ಹೆಸರುಗಳನ್ನು ಕೊಟ್ಟಿದ್ವಿ ಸ್ಟಾರ್ಟಿಂಗ್ ಫ್ರಮ್ ಹಾಲಿ ಮುಖ್ಯಮಂತ್ರಿಗಳಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಆಮೇಲೆ ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಮೇಲೆ ಅದಾದ ನಂತರದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಪ್ರೆಸಿಡೆಂಟರು ಮತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹಳ ದೊಡ್ಡ ಹುಮ್ಮಸ್ಸಿನಲ್ಲಿ ಇರೋರು ನಾಲ್ಕು ಜನರ ಹೆಸರಿನ ಜೊತೆಗೆ ನಾವೇನು ಮಾಡಿದ್ವಿ ಇತರರು ಅಂತ ಕೂಡ ಸೇರಿಸಿ ಇತರರಿಗೆ ನಾವು ಒಂದು ನಂಬರ್ ಕೂಡ ಕೊಟ್ಟಿದ್ವಿ ದಟ್ಸ್ ಫಾರ್ ಮಿಸ್ ಕಾಲ್ ನಾಟ್ ಫಾರ್ ಕಾಲ್ ಮಾಡಿ ವೋಟ್ ಮಾಡಿ ನೆನಪಿರಲಿ ಅಲ್ಲಿ ಆ ಇತರರಿಗೆ ಕಾಲ್ ಮಾಡಿ ಯಾರು ಹೇಳೂ ಇಲ್ಲ ಆದರೆ ಇತರರಿಗೆ ಬಂದಿದೆ ಇತರರಲ್ಲಿ ಬಹಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಇತರರು ಇದ್ದಾರೆ ಬಿಜೆಪಿಯಲ್ಲೇ ಇತರರು ಬಹಳ ಜನ ಇದ್ದಾರೆ ಜೆ ಡಿ ಎಸ್ನಲ್ಲೇ ಇತರರು ಈಗ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಮಾಡಬೇಕು ಅಂದೆಲ್ಲ ಕೂಗೆಲ್ಲ ಬಂದಿದೆಯಲ್ಲ ಹಾಗಾಗಿ ಅದು ಇತರರಿದ್ದಾರೆ ಈಗ ಕೆ ಆರ್ ಎಸ್ ಪಾರ್ಟಿ ಇದೆ ಯು ಪಿ ಪಿ ಪಾರ್ಟಿ ಇದೆ ಆಮ್ ಆದ್ಮಿ ಪಾರ್ಟಿ ಇದೆ ಹೀಗೆ ಹಲವು ಪಾರ್ಟಿಗಳಿದ್ದಾವೆ ಹಾಗಾಗಿ ಅವರಿಗೆ ಆ ನಂಬರ್ನ ಕೊಟ್ಟಿದ್ವಿ ಸೊ ನಾನೇನು ಮಾಡ್ತೀನಿ ಇವಾಗ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಕರೆಗಳು ಬಂದವು ಅದನ್ನು ನೀವು ಗಮನಿಸಿದ್ವಿ ಅದನ್ನೆಲ್ಲ ಒಂದೇ ಒಂದು ನಿಮಿಷ ನಾನು ಆ ಕಡೆ ಇಡ್ತೀನಿ ಇನ್ನು ಮಿಕ್ಕವರಿಗೆ ಎಷ್ಟು ಕರೆಗಳು ಬಂದವು ಅನ್ನೋದನ್ನು ಗಮನಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಸೈಸ್ ಏನು ಎಕ್ಸಸೈಸ್ ಅದು ಈ ನಾಯಕರುಗಳ ಪ್ಲಸ್ ಮತ್ತು ಮೈನಸ್ ಏನು ಅನ್ನೋದನ್ನು ಗಮನಿಸಿಬಿಡೋಣ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಬಸವರಾಜ ಬೊಮ್ಮಾಯಿ ಬನ್ನಿ ಪ್ಲಸ್ ಮತ್ತು ಮೈನಸ್ಗಳ ಕಡೆಗೆ ಗಮನ ಹರಿಸಿಬಿಡೋಣ ಬಸವರಾಜ ಬೊಮ್ಮಾಯಿ ಅವರ ಪ್ಲಸ್ ಏನು ಜನಸಾಮಾನ್ಯರಲ್ಲಿ ಬಹಳ ಕಾಮನ್ ಮ್ಯಾನ್ ಬಹಳ ಸಿಂಪಲ್ ಮ್ಯಾನ್ ಅನ್ನುವ ಖ್ಯಾತಿ ಎಲ್ಲ ಶಾಸಕರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ ಅನ್ನುವ ಪ್ರೀತಿ ಜೀರೋ ಟ್ರಾಫಿಕ್ ನಿರಾಕರಿಸಿದ್ದಾರೆ ಅತ್ಯಂತ ಸಾಮಾನ್ಯರಂತೆ ಓಡಾಡ್ತಾರೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ ಅನ್ನುವ ಬಹಳ ದೊಡ್ಡ ಮಟ್ಟದ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ತಂತ್ರಗಾರಿಕೆಯಲ್ಲಿ ಬಹಳ ಫೇಮಸ್ಸು ಕೇಂದ್ರದ ನಾಯಕರ ಮನಸ್ಸನ್ನು ಗೆದ್ದಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ಆರ್ ಎಸ್ ಎಸ್ ನಾಯಕರ ಬೆಂಬಲ ಬಸವರಾಜ ಬೊಮ್ಮಾಯಿ ಅವರಿಗಿದೆ ಇದು ಅವರ ಪ್ಲಸ್ ಮುಖ್ಯವಾಗಿ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಯಾಕಂದರೆ ಫಿನಾನ್ಸು ಅವ್ರ ಹತ್ರನೇ ಇರೋದ್ರಿಂದ ಎಕನಾಮಿ ಬಗ್ಗೆ ತುಂಬ ಪ್ಯಾಷನ್ ಇರೋದ್ರಿಂದ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕೈ ಹಾಕಿರೋದು ಸತ್ಯ ಆಮೇಲೆ ಅವರ ಹಿರಿಮೆ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಕೊಟ್ಟಂತ ಹಿರಿಮೆ ಸಂಕಷ್ಟದ ವಿಚಾರಗಳನ್ನು ಬಹಳ ತಂತ್ರಗಾರಿಕೆ ಮಾಡೋ ಮೂಲಕ ಫಾರ್ ಎಕ್ಸಾಂಪಲ್ ಆಯ್ತಲ್ಲ ಈಗ ಸರ್ಕಾರಿ ನೌಕರರದ್ದು ಹೋರಾಟ ಇತ್ತು ಅವರೇ ಕೂಡಿಸ್ಕೊಂಡು ಮಾತನಾಡಿದ್ರು ಅದನ್ನು ಬಗೆಹರಿಸ್ಕೊಂಡ್ರು ಮೈನಸ್ ಇಲ್ವಾ ಮೈನಸ್ಸು ಇಡೀ ಸರ್ಕಾರದ ಮೇಲಿದೆ ಇವ್ರ ಮೇಲೂ ಬಂದಿದೆ 40% ಕಮಿಷನ್ ಆರೋಪ ಕೇಳಿಬಂದಿದೆ ಇಡೀ ಸರ್ಕಾರದ ಮೇಲೆ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣದ ನೇರಾನೇರವಾದಂಥ ಆರೋಪ ಕೇಳಿಬಂದಿದೆ ಆಮೇಲೆ ಅಧಿಕಾರಿಗಳ ಮೇಲೆ ಬ್ಯೂರೋಕ್ರಾಟ್ಸ್ ಮೇಲೆ ಬೊಮ್ಮಾಯಿ ಅವರಿಗೆ ಕಂಟ್ರೋಲ್ ಇಲ್ಲ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾರೆ ಪ್ರಾಬಬಲಿ ಎಸ್ ಕೆಲವೇ ಕೆಲವು ಸಚಿವರ ಸಂಪರ್ಕ ಇನ್ನು ಮಿಕ್ಕವ್ರನ್ನ ಮಾತಾಡ್ಸೋದೇ ಇಲ್ಲ ಇವರು ಅನ್ನುವ ಹಣೆಪಟ್ಟಿಯನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಶಾಸಕರಲ್ಲಿ ವಿಶ್ವಾಸ ಮೂಡಿಸಿಲ್ಲ ಯಾಕೋ ವಿಶ್ವಾಸಕ್ಕೆ ತಗೊಳ್ಳಲ್ಲ ಮಾತಾಡ್ಸೋದೇ ಇಲ್ಲ ಅನ್ನುವ ಆರೋಪವನ್ನು ಇವರು ಎದುರಿಸ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯದ ವಿರೋಧವನ್ನು ಕಟ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಆಮೇಲೆ ಈ ಫೈಲ್ಗಳ ವಿಲೇವಾರಿಯಲ್ಲಿ ಸಿಕ್ಕಾಪಟ್ಟೆ ಬೇಕಂತಾನೆ ವಿಳಂಬ ಮಾಡ್ತಾರೆ ಅನ್ನುವ ಅಸಮಾಧಾನ ಬೊಮ್ಮಾಯಿ ಅವರ ವಿರುದ್ಧ ಇದೆ ಪ್ಲಸ್ಗಳು ಭಾಳ ಇದ್ದಾವೆ ತಂತ್ರಗಾರಿಕೆ ಕ್ರೋಢೀಕರಣ ಮತ್ತೊಂದು ಮಗದೊಂದು ಬೇರೆ ಬೇರೆ ಎಲ್ಲವೂ ಕೂಡ ಇದೆ ಕಾಮನ್ ಮ್ಯಾನ್ ಅದೆಲ್ಲವೂ ಕೂಡ ಇದೆ ಮೈನಸ್ ಪಾಯಿಂಟ್ ಇರೋದಿಲ್ವೇ ಸಹಜವಾಗಿ ಮೈನಸ್ ಪಾಯಿಂಟ್ಗಳು ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಇದ್ದೇ ಇದೆ